ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ನಮ್ಮ ಕನ್ನಡಮಯ ಯೂಟ್ಯೂಬ್ ಚಾನೆಲ್ ಹೃದಯಾಘಾತದಿಂದ ಹಿರಿಯ ಪತ್ರಕರ್ತ ರವಿ ಬೆಳಗೆರೆ ಈ ನೆಲವಾಗಿದ್ದಾರೆ ತಾವು ಎಷ್ಟೇ ಫೇಮಸ್ ಆಗಿದ್ದಾರೋ ಅಷ್ಟೇ ವಿವಾದಗಳನ್ನು ತಮ್ಮ ಮೈ ಮೇಲೆ ರವಿ ಅವರು ಎಳೆದುಕೊಂಡಿದ್ದರು ವಿವಾದಗಳು ಏನೇ ಇದ್ದರೂ ರವಿ ಬೆಳಗೆರೆ ಕರ್ನಾಟಕದ ಆಸ್ತಿ ಅಗಾಧ ದೈತ್ಯ ಪ್ರತಿಭೆ ಎನ್ನಬಹುದು ಸಣ್ಣ ಕುಟುಂಬದಿಂದ ಬಂದು ಬಡತನದಿಂದ ಬೆಳೆದು ಈಗ ಎಲ್ಲರೂ ತಿರುಗಿ ನೋಡುವಂತೆ ಫೇಮಸ್ ಆಗಿರುವುದಲ್ಲದೆ ಸಿಕ್ಕಾಪಟ್ಟೆ ದುಡ್ಡನ್ನು ಸಹ ರವಿ ಅವರು ಮಾಡಿದ್ದಾರೆ ಹಾಗಾದರೆ ರವಿ ಬೆಳಕೆರೆ ಅವರಿಗೆ ಇಷ್ಟೆಲ್ಲ ಯಶಸ್ಸನ್ನು ಪಡೆಯಲು ಸಾಧ್ಯವಾಗಿದ್ದು ಹೇಗೆ ನಿಜಕ್ಕೂ ಇವರು ಎಲ್ಲಾ ದುಡ್ಡನ್ನ ಮಾಡಿದ್ದು ಪತ್ರಿಕೋದ್ಯಮದಿಂದ ಇವರ ಆಸ್ತಿ ಒಟ್ಟು ಎಷ್ಟಿದೆ ಇದೀಗ ಅವರ ಸಾವಿನ ನಂತರ ಬಯಲಾಗಿದ್ದು ರವಿ ಅವರ ಒಟ್ಟು ಆಸ್ತಿ ಎಷ್ಟು ಇದೀಗ ಈ ಆಸ್ತಿ ಇಬ್ಬರು ಹೆಂಡತಿ ಮತ್ತು ಮಕ್ಕಳಲ್ಲಿ ಯಾರಿಗೆ ಸೇರಿದೆ ಅಂತ ಗೊತ್ತಾದರೆ ನಿಮಗೆಲ್ಲ ಒಂದು ಕ್ಷಣ ಶಾಕ್ ಆಗುತ್ತೆ ಹಾಗಾದರೆ ಏನಿದೆ ಸುದ್ದಿ ನೋಡೋಣ ಬನ್ನಿ ನೋಡುವ ಮುನ್ನ ವಿವಾದಗಳು ಏನೇ ಇದ್ದರೂ ಕೂಡ ರವಿ ಅವರ ಪ್ರತಿಭೆಗೆ ಸಾಟಿ ಯಾರೂ ಇಲ್ಲ ಅಂತ ನೀವು ಕೂಡ ಅನ್ನೋದಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹೌದು ರವಿ ಅವರು ತಾವೇ ಹೇಳಿಕೊಂಡಿರುವಂತೆ ಹೋಟೆಲ್ನಲ್ಲಿ ಕೆಲಸ ಹಾಲು ಮಾರುವುದು ಸೇರಿದಂತೆ ಅವರು ಮಾಡದ ಕೆಲಸಗಳಿಲ್ಲ ಎಲ್ಲ ಕೆಲಸಗಳಲ್ಲೂ ಮಾಡಿ ಕೈ ಸುಟ್ಟುಕೊಂಡ ಮೇಲೇನೆ ಅವರು ಪತ್ರಿಕೋದ್ಯಮಕ್ಕೆ ಬಂದಿದ್ದು ಯಾವುದೇ ವ್ಯಕ್ತಿ ಸುಮ್ಮನೆ ದುಡ್ಡು ಮಾಡಲು ಸಾಧ್ಯವಿಲ್ಲ ಅದಕ್ಕೆ ಅದರದೇ ಆದ ಕಷ್ಟಗಳು ಇರುತ್ತದೆ ಆ ಎಲ್ಲ ಕಷ್ಟಗಳನ್ನ ದಾಟಿ ಬಂದ ಮೇಲೆ ನಿಮಗೆ ಯಶಸ್ಸು ಅನ್ನೋದು ಸಿಗೋದು ಹೌದು ಒಂದು ಸಮಯದಲ್ಲಿ ರವಿ ಬೆಳಗಿರಿಯವರು ಹಾಯ್ ಬೆಂಗಳೂರು ವಾರಪತ್ರಿಕೆ ಓ ಮನಸೆ ಪಾಕ್ಷಿಕ ಪ್ರತಿದಿನ ಕ್ರೈಮ್ ಡೈರಿಗೆ ವಾಯ್ಸ್ ಓವರ್ ಪ್ರಾರ್ಥನಾ ಶಾಲೆ ಹೀಗೆ ಬಿಡುವಿಲ್ಲದೆ ಕೆಲಸ ಮಾಡಿದ್ದರಿಂದಲೇ ಇದೀಗ ಇಷ್ಟರ ಮಟ್ಟಿಗೆ ಫೇಮಸ್ ಆಗಿದ್ದಾರೆ ಜೊತೆಗೆ ಅಷ್ಟೇ ಪ್ರಮಾಣದ ದುಡ್ಡನ್ನು ಸಹ ಮಾಡಿಟ್ಟಿದ್ದಾರೆ ರವಿ ಅವರಿಗೆ ಲಲಿತಾ ಮತ್ತು ಯಶೋಮತಿ ಎನ್ನುವ ಇಬ್ಬರು ಹೆಂಡತಿಯರಿದ್ದು ಮೊದಲನೇ ಹೆಂಡತಿಗೆ ಭಾವನಾ ಬೆಳಗರೆ ಚೇತನಾ ಬೆಳಗರೆ ಮತ್ತು ಕರುಣಾ ಬೆಳಗರೆ ಎಂಬ ಮೂರು ಮಕ್ಕಳಿದ್ದಾರೆ ಎರಡನೇ ಹೆಂಡತಿ ಯಶೋಮತಿಗೆ ಹಿಮವಂತ್ ಎನ್ನುವ ಗಂಡು ಮಗನಿದ್ದಾನೆ ರವಿ ಬೆಳಕಿರಿ ಅವರಿಗೆ ಪ್ರಾರ್ಥನಾ ಶಾಲೆ ಪ್ರಾರ್ಥನಾ ಪ್ರಕಾಶನ ಹಾಯ್ ಬೆಂಗಳೂರು ಸೇರಿದಂತೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ದು ಒಂದು ಮೂಲದ ಪ್ರಕಾರ ನೂರ ಐವತ್ತರಿಂದ ಇನ್ನೂರು ಕೋಟಿ ಆಸ್ತಿ ಇರಬಹುದು ಅಂತ ಅಂದಾಜಿಸಲಾಗುತ್ತದೆ ಆದರೆ ಈಗಾಗಲೇ ರವಿ ಅವರು ಈ ವಿಲ್ಲನ್ನು ಬರೆದಿಟ್ಟಿದ್ದು ಎಲ್ಲ ಆಸ್ತಿಯನ್ನ ತಮ್ಮ ಹೆಂಡತಿ ಮಕ್ಕಳಿಗೆ ಹಂಚಿಕೆ ಮಾಡಿಕೊಂಡಿದ್ದಾರೆ ಹೀಗಾಗಿ ಇಬ್ಬರು ಹೆಂಡತಿಯರ ನಡುವೆ ಮುಂದೆ ಜಗಳ ಬರುವಂತಹ ಸಾಧ್ಯತೆ ಕಡಿಮೆ ಬಡ ಕುಟುಂಬದ ಒಬ್ಬ ಸಾಮಾನ್ಯ ಹುಡುಗ ಹೇಗೆಲ್ಲ ಬೆಳೆಯಬಹುದು ಎಂಬುದಕ್ಕೆ ರವಿ ಬೆಳಕಿರಿಯವರು ದೊಡ್ಡ ಉದಾಹರಣೆ ಈ ಬಗ್ಗೆ ನೀವೇನಂತಿರ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿಕೊಡಿ ಧನ್ಯವಾದಗಳು